ರೂಪುರೇಷೆ ಯಾವ ತರ ಇರುತ್ತೆ ಅಂತ ಸ್ವಾಮೀಜಿಗಳು ಹಾಗೇನೇ ಎತ್ತಾಳ್ ಮಾಹಿತಿ ಕೊಟ್ಟಿದ್ದಾರೆ ನೋಡಿ ನಾವೇನು ಉಪವಾಸ ಸತ್ಯಾಗ್ರಹ ಮಾಡಿದ್ರಲ್ಲ ಅಕ್ಟೋಬರ್ 28 ಕ್ಕೆ ಅಲ್ಲೇ 4 ತಿಂಗಳು ಟೈಮ್ ಇತ್ತು ಅಷ್ಟರಲ್ಲಿ ಈ ಪ್ರಕ್ರಿಯೆ ಮಾಡ್ಬಿಟ್ಟು ಮುಗಿದೋಕಿತ್ತು ಈಗ ತುದಿಗಾಲ ಬಂದಾಗ ಬಹಳಷ್ಟು ಜನ ನೊಂದಿಕೊಂಡಾಗ ಜನ ಇಷ್ಟೆಲ್ಲ ಸೇರಿದಾಗ ಅಲ್ಲಿಂದ ಇಲ್ಲಿ ಅಪ್ಟು ಸೊಲ್ಲಾಪುರ ಮಹಾರಾಷ್ಟ್ರದಿಂದ ಜನ ಬಂದಾರೆ ಅವರೆಲ್ಲ ಬಹಳಷ್ಟು ಬಿಟ್ಟು ದುಡ್ಡು ಬಿಟ್ಟು ಖರ್ಚು ಮಾಡ್ಕೊಂಡು ಕೂಲಿನಲ್ಲಿ ಮಾಡಿ ಗಾಡಿ ಮಾಡ್ಕೊಂಡು ಬಂದಾರೆ ಏನಾದರೂ ಅವರ ಮನಸ್ಸಿಗೆ ನೋವು ಆತ ಪಂದ್ರೆ ಮುಂದೆ ಎಂದು ನಾವು ಹೋರಾಟಕ್ಕೆ ಎಂದು ಬರಕ ಸಾಧ್ಯ ಇಲ್ಲ ಹೀಗಾಗಿ ಹೋರಾಟ ಜೀವಂತ ಇಡಬೇಕು ಕಾರಣಕ್ಕೆ ಆರಂಭದಲ್ಲಿ 4ನೇ ತಾರೀಕು ಧರಣಿ ಸತ್ಯಾಗ್ರಹ ಮಾಡ್ತೀವಿ ಅಷ್ಟರೊಳಗಾಗಿ ಅಧಿವೇಶನ ಶುರುವಾಗುತ್ತೆ ನಮ್ಮ ಶಾಸಕರ ಯತ್ನಾಳ್ ಗೌಡರು ಸ್ವಾಗತ ಸಮಿತಿ ಅಧ್ಯಕ್ಷರವರೇ ಇದ್ದಾರೆ ಅವರು ಅಧಿವೇಶನದಲ್ಲಿ ಮಾತಾಡ್ತಾರೆ ಅಧಿವೇಶನ ಮುಖ್ಯಮಂತ್ರಿ ಏನು ಹೇಳಿಕೆ ಕೊಡ್ತಾರೆ ಇದಕ್ಕೆ ಸ್ಪಂದಿಸುವಂತ ಹೇಳಿಕೆ ಕೊಟ್ಟರೆ ಉಪವಾಸವನ್ನು ಮಾಡೋದಕ್ಕೆ ಕೈ ಬಿಡುತ್ತೇವೆ ಅಕಸ್ಮಾತ್ ಅದಕ್ಕೇನೋ ನಮಗೆ ಪೂರಕ ಹೇಳಿಕೆ ಕೊಡದೇ ಹೋದ್ರೆ ಅನಿವಾರ್ಯ ಮಾಡುವಂತ ಪ್ರಯತ್ನ ಪೊಲೀಸ್ ಅಧಿಕಾರಿಗಳು ಮಾತಾಡಿದ್ದಾರೆ ಪಾದೇಶ ಮಾಡ್ತಾ ಅವರು ಎಲ್ಲಿ ಕುಂಡಸರ್ಪ ಸತ್ಯಾಗ್ರಹ ಮಾಡ್ತೀವಿ ಪೊಲೀಸ್ ಅಧಿಕಾರಿ ಎಲ್ಲಿ ಕುಂಡಸರ್ಪ ಸತ್ಯ ನಾವು ವಿಧಾನಸೌಧ ಅಂತ ಹೇಳಿದೀವಿ ನಮ್ಮ ಜನ ವಿಧಾನಸೌಧಕ್ಕೆ ರೆಡಿ ಆದರೆ ಪೊಲೀಸ್ ಇಲಾಖೆಯವರು ಮತ್ತು ನಮ್ಮ ಈಗ ಬೊಮ್ಮಾಯಿ ಸಾಹೇಬರು ಮಾತಾಡಿದ್ದಾರೆ ಅವರು ಮನೆಯ ಮಾಡ್ಕೊಂಡು ಬೊಮ್ಮಾಯಿ ಆದಷ್ಟು ಶಾಂತಿ ಸೇರ್ತೀವಿ ಒಂದು ಎರಡು ಮೂರು ತಿಂಗಳ ಅವಕಾಶ ಕೊಡ್ರಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಾಮರ್ಥ್ಯ ಎತ್ತಿಕೊಳ್ಳತಕ್ಕಂತ ಅಂತ ಹೇಳಿದ್ದಾರೆ ಈಗ ಹೋರಾಟ ಜನರ ಹೋರಾಟ ಆಗಿತ್ತು ಈಗ ಜನರ ಹೋರಾಟ ಇದ್ದಾಗ ನಾವು ಸಹ ಏನೋ ಮಾಡಲಿಕ್ಕೆ ಆಗದಿರತಕ್ಕಂತ ಅಸಹಾಯಕತೆ ನಾವು ಇದ್ದೀವಿ ಹಾಗಾಗಿ ಜನರ ದುನಿಯಾಗಿ ಜನರಿಗೆ ನೋಗಿ ಸ್ಪಂದನೆಯನ್ನು ಕೊಡುವಂತ ಕೆಲಸನ ಮಾಡಬೇಕಾಗಿದೆ ಹಾಗಾಗಿ ಇದೇ ವಿಚಾರವಾಗಿ ಆಗಲೇ ನಮ್ಮ ರಿಪೋರ್ಟರ್ ಶರಣ ಹಂಪಿ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಇದ್ರು ಶರಣ ಹಂಪಿ ಶ್ರೀಗಳು ಮಾತಾಡಿದನ್ನು ನಾವು ಕೇಳಿಸಿಕೊಂಡ್ವಿ ಹೋಮ್ ಮಿನಿಸ್ಟರ್ ನಮಗೆ ಮನವೊಲಿಕೆ ಪ್ರಯತ್ನ ಮಾಡಿದ್ದಾರೆ ಪೊಲೀಸರು ಕೂಡ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಾ ಇದ್ರು ಈಗ ವಾಟ್ ನೆಕ್ಸ್ಟ್ ಆಗಾದ್ರೆ ಫ್ರೀಡಂ ಪಾರ್ಕ್ ಅಂತ ಹೋಗಿ ಧರಣಿ ಕೂರೋದಾದ್ರೂ ಎಷ್ಟು ಜನ ಕೂತ್ಕೊತಾರೆ ಯಾಕಂದ್ರೆ ಲಕ್ಷಾಂತರ ಸಂಖ್ಯೆಯಲ್ಲಿ ಇವತ್ತು ಪಂಚಮಸಾಲಿ ಸಮುದಾಯದವರು ಬಂದಿರೋದ್ರಿಂದ ಎಷ್ಟು ಜನ ಈಗ ಮಾರ್ಚ್ 4ನೇ ತಾರೀಕು ತನಕ ಧರಣಿ ಕೂತ್ಕೊತಾರೆ ಏನು ಇನ್ಫಾರ್ಮೇಷನ್ ಸಿಗ್ತಾ ಇದೆ ಈ ಕ್ಷಣಕ್ಕೆ ಶರ್ಮಿತ ಈ ಬಗ್ಗೆ ಸ್ಪಷ್ಟನೆಯನ್ನ ಕೊಟ್ಟಿರೋದು ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಎಷ್ಟು ಜನ ಬರ್ತಾರೆ ಪಂಚಮಸಾಲಿ ಈಗೇನು ಸಮಾವೇಶಕ್ಕೆ ಬಂದಿದ್ದಾರೆ ಅದರಲ್ಲಿ ಎಷ್ಟು ಜನ ಬರ್ತಾರೆ ನಮ್ಮೊಂದಿಗೆ ಪಾದಯಾತ್ರೆಗೆ ಬರಲಿ ಅವರ ಜೊತೆಗೆ ನಾವು ಪಾದಯಾತ್ರೆಗೆ ಹೋಗ್ತೀವಿ ನಾನು ಕೂಡ ಭಾಗವಹಿಸುತ್ತೇನೆ ಆದರೆ ಮಾರ್ಚ್ 4ನೇ ತಾರೀಕು ವರೆಗೂ ನಾನು ಭಾಗವಹಿಸೋದಿಲ್ಲ ಯಾಕಂದ್ರೆ ಸೆಷನ್ ಶುರುವಾಗ್ತದೆ ಆವಾಗ ನಾನು ಅಲ್ಲೂ ಕೂಡ ಪ್ರತಿಧ್ವನಿಯನ್ನ ಎತ್ತೇನೆ ಅವತ್ತು ಖಂಡಿತವಾಗಿ ಕೂಡ ಮೀಸಲಾತಿಯ ಕೊಡಲೇಬೇಕು ಅಂತ ಹೇಳಿ ನಾನು ಒತ್ತಾಯವನ್ನ ಮಾಡ್ತೇನೆ ಅಂತ ಹೇಳಿ ಬನ್ನಿ ಈ ಬಗ್ಗೆ ಮಾತಾಡಲಿಕ್ಕೆ ಸಮಾವೇಶದ ಸದಸ್ಯರು ಮುಖಂಡರು ಎಲ್ಲರೂ ಇದ್ದಾರೆ ಒಬ್ಬೊಬ್ಬರಾಗಿ ಮಾತಾಡ್ತಾ ಹೋಗ್ತೀನಿ ಸರ್ ತಾವು ಎಲ್ಲಿಂದ ಬಂದಿದ್ರಿ ಈಗೇನ್ ಪಾದಯಾತ್ರೆ ಎಲ್ಲಿವರೆಗೂ ಹೋಗಬೇಕಂತ ಡಿಸೈಡ್ ಆಗೈತ್ರಿ ಸರ್ ಸತತವಾಗಿ 38 ದಿನಗಳ ಕಾಲ ನಾವು ದಾವಣಗೆರೆಯಿಂದ ಬಂದಿದ್ದೀವಿ ನಾವು ಇವಾಗ ಇನ್ನೇನು ಇವತ್ತು 4-5 ಗಂಟೆಗೆ ಕೊಡುವ ಸಾಧ್ಯತೆಗಳು ಇದೆ ಅಂತ ಅನ್ಕೊಂಡಿದ್ವಿ ಬಟ್ ಇವಾಗ ಅವರು ಸಂಪೂರ್ಣವಾದ ಕರೆಕ್ಟ್ವಾದ ನಿರ್ಣಯ ಹೇಳಿಲ್ಲ ಮತ್ತೆ ಇಲ್ಲಿ ಇರತಕ್ಕಂತ ಬೆಂಗಳೂರು ಜನತೆಗೆ ಆಗಿರಬಹುದು ಕರ್ನಾಟಕ ಜನತೆಗೆ ಆಗಿರಬಹುದು ತೊಂದರೆ ಆಗಿದೆ ಅದಂತೂ ನಿಜ ಇವರು ಏನಾದರೂ ಒಂದು ಆಗುತ್ತೆ ಇಲ್ಲ ಅಂತ ಕರೆಕ್ಟಾಗಿ ಹೇಳಿಬಿಡಿದ್ರೆ ಇಷ್ಟು ಗೊಂದಲ ಇರ್ತಿದಿಲ್ಲ ಯಜಮಾನ್ರೆ ನೀವೇನು ಈಗ ಪಾದಯಾತ್ರೆ ಹೋಗ್ತಿರ್ರಿ ಹೆಂಗ್ರಿ ಪಾದಯಾತ್ರೆಗೆ ನಾವು ಹೋಗ್ತಾ ಇದ್ದೇವೆ ನಾವೇನು ಕೇಳೋದಂದ್ರೆ ಸನ್ಮಾನಿತ ಯಡಿಯೂರಪ್ಪನವರಿಗೆ ವೀರಶೈವ ಸಮಾಜ 180% ಇತ್ತು ವಿದ್ಯಾರ್ಥಿ ಮಕ್ಕಳಿಗೆ 2A ಫಾರಂ ಕೊಡೋದ್ರಿಂದ 100% ಅನುಕೂಲ ಆಗುತ್ತದೆ ಅಂತಂದು ಹೇಳಿ ಸನ್ಮಾನಿತ ಯಡಿಯೂರಪ್ಪನವರಿಗೆ ನಾವು ಈ ಕರ್ನಾಟಕದ ರಾಜ್ಯದ ರಾಷ್ಟ್ರದ ಎಲ್ಲ ಅಧಿಕಾರವೃಂದವರ ಮಕ್ಕಳಿಗೆ ಪ್ರತಿಯೊಬ್ಬರ ಮಕ್ಕಳಿಗೆ ಒಳ್ಳೆದಾಗಲಿ ಅಂತ 2A ಫಾರಂ ಕೊಡಲೇಬೇಕು ಅಂತ ನಾವು ಅವರಲ್ಲಿ ಮನವಿಯನ್ನ ನಮ್ಮ ಈ ಸಮಾಜ ಸರ್ ಇಲ್ಲಿ ಓದುವಂತ ವಿದ್ಯಾರ್ಥಿಗಳಿಗೆ ಆಯಿತು ಎಲ್ಲಾ ರೀತಿಯಲ್ಲಿ ಶಿಕ್ಷಣದಲ್ಲಿ ಆಯಿತು ಉದ್ಯೋಗದಲ್ಲಿ ಆಯಿತು ಈ ಒಂದು ಲಿಂಗಾಯತ ಜನಕ್ಕೆ ಬಹಳ ಅನ್ಯಾಯನೇ ಆಗ್ತಾ ಇದೆ ವಿತ್ ಇನ್ಕ್ಲೂಡಿಂಗ್ ನನಗೂ ಕೂಡ ಅನ್ಯಾಯ ಆಗಿದೆ ಇಂಥ ಎಷ್ಟೋ ಸಾವಿರಾರು ಲಕ್ಷಗಟ್ಟಲೆ ಜನ ಈ ನಮ್ಮ ಲಿಂಗಾಯತ ಜನದಲ್ಲಿದ್ದಾರೆ ಹಾಗಾಗಿ ಈ 2A ಮೀಸಲಾತಿ ಸಿಗೋವರೆಗೂ ನಮ್ಮ ಹೋರಾಟ ಅಂತೂ ನಿಲ್ಲಲ್ಲ ಇದಂತೂ ಕಡಾ ಖಂಡಿತ ಸಾಕಷ್ಟು ಜನ ಎಲ್ಲರೂ ಕೂಡ ಮಾತಾಡ್ಲಿಕ್ಕೆ ಇದ್ದಾರೆ ಅವರ ಒಂದೇ ಒಂದು ಉದ್ದೇಶ ಅಂದ್ರೆ 2A ಸಿಗೋವರೆಗೂ ನಾವು ಪಾದಯಾತ್ರೆ ಹೋರಾಟ ಇದೆಲ್ಲವನ್ನು ಕೂಡ ಮುಂದುವರಿಸ್ತೇವೆ ಯಾವುದನ್ನು ಕೂಡ ನಿಲ್ಲಿಸೋದಿಲ್ಲ ಅನ್ನೋ ಸ್ಪಷ್ಟ ಸಂದೇಶವನ್ನ ಹೇಳ್ತಾ ಇದ್ದಾರೆ.